ದೇವರ ಹೆಸರಿನಲ್ಲಿ ತಲೆ ಬೋಳಿಸಿ ಕತ್ತೆಯ ಮೇಲೆ ಮೆರವಣಿಗೆ ಮಾಡುತ್ತಾರೆ ಈ ಗ್ರಾಮದ ಜನರು ಈ ದೇವಾಲಯದಲ್ಲಿ ಸಗಣಿಯಿಂದ ತಮ್ಮ ತಮ್ಮಲ್ಲೇ ಒಡೆದಾಡಿಕೊಳ್ಳುವ ಎರಡು ಗುಂಪುಗಳು ಈ ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ ಈ ದೇವಾಲಯ ಸಾಲಿ ಮಧ್ಯ ಕಡುನಿಂಬ ಈ ದೇವಸ್ಥಾನದಲ್ಲಿ ಶಕ್ತಿ ಇದೆ ಪವರ್ಫುಲ್ ದೇವಸ್ಥಾನ ಅದರಲ್ಲಿ ಎರಡನೇ ಮಾತೇ ಇಲ್ಲ ದೇಹದಲ್ಲಿ ಚರ್ಮನೇ ಇರಲಿಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದ್ ಮೂರು ವರ್ಷ ಆಯ್ತು ನನಗೆ ಇದ್ರೆ ಕ್ಲಿಯರ್ ಆಗಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ಬರ್ತಾ ಇದೀವಿ ನಡ್ಕೊಳ್ತೀವಿ ನನ್ನಂತ ಲಕ್ಷಾಂತರ ಜನ ಬರ್ತಾರೆ ಸ್ನೇಹಿತರೆ ನಮಸ್ಕಾರ ಹಬ್ಬ ಆಚರಣೆ ಎಂದಾಗ ನಮ್ಮ ನಿಮ್ಮ ಗ್ರಾಮದಲ್ಲಿ ದೇವರನ್ನ ಪಲ್ಲಕ್ಕಿಯ ಮೇಲೆ ಕೂರಿಸಿ ಗೌರವಯುತವಾಗಿ ಆಚರಿಸುವುದನ್ನ ನಾವು ನೀವು ಕಂಡಿದ್ದೇವೆ ಆದರೆ ಈ ಗ್ರಾಮದಲ್ಲಿ ದೇವರ ಹೆಸರಿನಲ್ಲಿ ನಡೆಯುವ ವಿಚಿತ್ರ ಕೇಳಿದರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಇಲ್ಲಿ ದೇವರನ್ನ ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡುವುದರ ಜೊತೆಗೆ ಎರಡು ಗುಂಪುಗಳು ತಮ್ಮ ತಮ್ಮಲ್ಲೇ ಬಡಿದಾಡಿ ಕೊಳ್ಳುವಂತಹ ವಿಚಿತ್ರ ಘಟನೆ ಈ ಗ್ರಾಮದಲ್ಲಿ ನಡೆಯುತ್ತೆ ಈ ವಿಚಾರವಾಗಿ ಜನಪದದಲ್ಲಿ ಏನಿದೆ ಎಂಬುದನ್ನ ಹಿರಿಯರೊಬ್ಬರ ಬಾಯಿಂದ ಕೇಳೋಣ ಬನ್ನಿ ಬಸವಣ್ಣ ಹುಟ್ಟಾಲಿ ರಸಬಾಳ ಕಬ್ಬು ಬೆಳೆಯಲ ಸಾಲ ಸಪ್ತಲಿಂಗೇಶ್ವರ ಜೋಡದೇರು ಅರಿಯಾಲ ಸ್ನೇಹಿತರೆ ಈ ಹಿರಿಯರ ಬಾಯಿಂದ ಬಂದ ಜಾನಪದದಲ್ಲಿರುವ ಅರ್ಥದಲ್ಲಿ ಗಮನಿಸಿ ಸಾಸಲು ಎಂಬ ಗ್ರಾಮ ಜೋಡಿ ತೇರು ಭೈರವೇಶ್ವರ ಮತ್ತು ಶಂಭುಲಿಂಗೇಶ್ವರ ಎಂಬ ಪದಗಳನ್ನು ಇಲ್ಲಿ ಹೇಳಲಾಗುತ್ತದೆ ಇದು ದಂತಕತೆ ಹಾಗೂ ಇತಿಹಾಸದ ತುಣುಕುಗಳನ್ನು ಒಳಗೊಂಡ ಒಂದು ವಿಶೇಷವಾದ ಕಥನವಾಗಿದೆ ಅದು ಬರುವ ಅವರ ಬಾಗಿಲಲ್ಲಿ ಸತ್ತು ಬಿದ್ದಿತ್ತು ಸರ್ಪ ಅವ್ರ ಸಾಕಲ ಬಾಗಿಲಲ್ಲಿ ಸತ್ತು ಬಿದ್ದಾಗ ಭೈರವರಾಜರು ಈ ಥರ ಪವಾಡ ಮಾಡ್ದ ಅಂದ್ಬಿಟ್ಟು ಸರ್ಪಕ್ಕೆ ಬೆತ್ತದ ಕೊಲಲ್ಲಿ ಮೂರು ನಿಲ್ಸ್ಬಿಟ್ಟು ಬಿಟ್ಟರು ಅವರು ಹೊಂಟೋಯ್ತು ಸೇರ್ಗ ಸರ್ಪ ಅಲ್ಲಿಗೆ ಸಮಲಿಂಗೇಶ್ವರ ಅಂತಕ್ಕೆ ಆಗ ಭೈರವರಾಜರು ಏನು ಮಾಡ್ದ ನೀನು ಸೋತ ಹಳಮರ ಛತ್ರಿ ಮಾಣಿಶೆಟ್ಟಿ ಮೇಲೆ ಮರಬಾಣಿಗೆ ಇಡ್ಲಿ ಮಸಿ ಪೇಟ ಹಳಮರ ಛತ್ರಿ ಅಂತ ಪಂತ ಕಟ್ಕೊಂಡ್ರು ಪಂತ ಕಟ್ಕೊಂಡಾಗ ಸಮಲಿಂಗೇಶ್ವರನೇ ಭೈರ ರಾಜೇಶ್ವರ ಮಾನವನು ಪಂತಕ್ಕೆ ನಿಂತರು ಪಂತಕ್ಕೆ ನಿಂತಾಗ ಒಬ್ರಿಗೊಬ್ರಿಗೆ ಸೋಲಿಲ್ಲ ಸೋಲ್ದ ಹೋದಾಗ ಸುಮಲಿಂಗೇಶ್ವರ ಏನು ಮಾಡ್ದ ಇದು ವಿಗ ಮಳ್ಳು ಅಡ್ಕೋಗ್ಬಿಡ್ತದೆ ನಾನೇ ಸೋತು ಬಿಡೋಣ ಅಂತವ ಸೋತ ಆಗ ಸೋತಾಗ ಹೋಗ್ಲಿ ಆಡೋದು ಅದ್ರ ದೇಶದಿಂದ ಪಂದ್ಯದಲ್ಲಿ ಸೋತ ಶಂಭುಲಿಂಗೇಶ್ವರನಿಗೆ ಶಿಕ್ಷೆ ನೀಡಲಾಗುತ್ತದೆ ಅದು ಇಂದಿಗೂ ಕೂಡ ನಡೆದು ಬಂದಿದೆ ಪುರಾತನ ಕಾಲದಿಂದ ಈ ಪದ್ಧತಿ ಈ ಗ್ರಾಮದಲ್ಲಿ ನಡೆಯುತ್ತಿದ್ದು ಶಂಭುಲಿಂಗೇಶ್ವರನಿಗೆ ಹಲವಾರು ರೀತಿಯ ಶಿಕ್ಷೆಗಳನ್ನು ನೀಡಲಾಗುತ್ತದೆ ಎರಡು ಗುಂಪುಗಳ ನಡುವೆ ಜಗಳದ ಮಾದರಿಯಲ್ಲಿ ಸಗಣಿ ಹುಂಡೆಗಳನ್ನು ಹತ್ತಿಂದ ಹಿತ್ತಿಂದ ಬೀಸಿ ಕೊನೆಗೆ ಒಂದು ಗುಂಪು ವಿಜೇತರಾಗುವ ಕಥನವಿದೆ ಶಂಭುಲಿಂಗೇಶ್ವರ ಮತ್ತು ಭೈರವರಾಜರು ಅಂತ ಹೇಳಿದರು ಭೈರವರಾಜರು ಇದಕ್ಕೆ ಮಾತಿನಲ್ಲಿ ಇದು ಅವ್ರಿಗೂ ಇದೇ ಥರದಲ್ಲಿ ಒಂದು ಮಾತಿನ ವಾಕ್ಸಮರ ನಡೆದಾಗ ಈ ರೀತಿ ಒಂದು ಪಂಥ ಬೀಳುತ್ತೆ ಪಂಥ ಬಿದ್ದಾಗ ಅದು ಭೈರವರಾಜರಿಗೂ ಮತ್ತು ಶಂಭುಲಿಂಗೇಶ್ವರ ಇಬ್ಬರಿಗೂ ಪಂಥ ಬೀಳುತ್ತೆ ಆ ಪಂಥದಲ್ಲಿ ಏನಾಗ್ತಾರೆ ಶಂಭುಲಿಂಗೇಶ್ವರ ಸೋಲ್ತಾರೆ ಸೋತಾಗ ಆಗ ಹೇಳ್ತಾರೆ ನೀವು ಮಾಣಿಕ್ ಶೆಟ್ಟಿ ಅಂತ ಹೇಳ್ತೀವಿ ಕರಿತೀನಿ ಅದು ಇವತ್ತು ಇವತ್ತಿನ ದಿನ ಅದನ್ನು ಶಂಕಧ್ವನಿ ಕುದುರೆ ಮತ್ತು ಮಾಣಿಕ್ ಶೆಟ್ಟಿ ಅಂತ ಕರಿಬೇಕು ಕತ್ತೆ ಅಂತ ಕರೆಯೋಂಗಿಲ್ಲ ಕತ್ತೆ ಅಂತ ದೀಪಾವಳಿ ದೀಪಾವಳಿಯಲ್ಲಿ ವರ್ಷಕ್ಕೊಂದರಲ್ಲಿ ನರಕ ಚತುರ್ದಶಿ ಏನಿದೆ ಆ ದಿನ ಈ ಅದನ್ನು ಕತ್ತೆ ಅಂತ ಕರೆಯೋಂಗಿಲ್ಲ ಕತ್ತೆ ಅಂದವ್ರಿಗೆ ಕುಷ್ಠರೋಗ ಅಂಥೇಳಿ ಅವರು ಶಾಪವನ್ನು ಇಡ್ತಾರೆ ಮತ್ತು ಈ ಪಂಥದಲ್ಲಿ ಸೋತಂಥ ಶಂಭುಲಿಂಗೇಶ್ವರನಿಗೆ ಆಗ ಮಾಣಿಕ್ ಶೆಟ್ಟಿ ಮೇಲೆ ಕೂರಿಸಿ ಇಜ್ಜುಲು ಮಸಿಯಿಂದ ಮೀಸೆಯನ್ನು ಬೆಳೆದು ಬಾಳೆನಾರಿಂದ ಜನವಾರವನ್ನು ಹಾಕಿ ಮತ್ತು ಸೋಗಿ ತೆಂಗಿನ ಮರದ ಸೋಗದಿಂದ ಒಂದು ಪೇಟವನ್ನು ಮಾಡಿ ಕಚ್ಚೆಯನ್ನು ಕಟ್ಟಿಕೊಂಡು ಅದ್ರ ಮೇಲೆ ಕೂತ್ಕೊಂಡು ಊರೊಳಗೆಲ್ಲ ಮೆರವಣಿಗೆ ಮಾಡಬೇಕು ಅಂಥೇಳಿ ಸೋತಂತರ್ಗೆ ಅಂತೇಳಿ ಆಜ್ಞೆ ಆಗುತ್ತೆ ಆಗ ನಮ್ಮ ಶಂಭುಲಿಂಗೇಶ್ವರ ಸೋತ ಮೇಲೆ ಆ ಸಂಪ್ರದಾಯವನ್ನು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಆ ಸಂಪ್ರದಾಯವನ್ನು ನಡೆಸ್ಕೊಂಡು ಇವಾಗ ಅದೇ ರೀತಿ ಈ ದೀಪಾವಳಿ ಹಬ್ಬದ ದಿನ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಬಂದು ಆ ಸ್ಥಾನದಲ್ಲಿ ಬಂದು ಅದನ್ನು ನಾವು ಮಾಡ್ತೀವಿ
ಹೌದು ಈ ಆಚರಣೆ ಕೇವಲ ವಿಶೇಷ ಮಾತ್ರವಲ್ಲ ಇದು ಕೂಡ ಸಾಂಪ್ರದಾಯಿಕವಾಗಿ ನಡೆಸುವ ಹಾಗೂ ನಡೆದು ಬಂದಿರುವ ಆಚರಣೆಯಾಗಿದೆ ಈ ದೇವಾಲಯದಲ್ಲಿ ಮನುಷ್ಯರಿಗೆ ಉಂಟಾಗುವ ಸರ್ಪಸುತ್ತು ಸೇರಿದಂತೆ ಹಲವಾರು ಸರ್ಪ ಸಂಬಂಧಿತ ಕಾಯಿಲೆಗಳು ದೂರ ಆಗುತ್ತವೆ ಸರ್ಪ ದೋಷಕ್ಕೆ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ ಇದನ್ನು ಕಂಡ ಹಲವಾರು ಭಕ್ತರು ಪ್ರತಿದಿನ ಇಲ್ಲಿಗೆ ಭೇಟಿ ನೀಡಿ ಒಳಿತು ಪಡೆಯುತ್ತಿದ್ದಾರೆ ನಾವು ಸುಮಾರು ನಾವು ಚಿಕ್ಕ ನಾವು ಹುಟ್ಟಿದಾಗಲಿಂದನೇ ಇಲ್ಲಿಗೆ ಬರ್ತಿದ್ದೀವಿ ಈಗ ನನ್ನ ಮಗ ಹಂಗೆ ಅರ್ಕೆ ಮಾಡ್ಕೊಂಡಿದ್ವಿ ಅದು ಹೋದ ವರ್ಷ ತೀರಿಸಿದ್ವಿ ನಾವು ವರ್ಷ ವರ್ಷನೂ ಬರ್ತಿದ್ವಿ ನಮಗೆ ಒಳ್ಳೆಯದಾಗಿದೆ ಅಂದರೆ ನಾಗದೋಷ ಏನೂ ಇಲ್ಲದಂಗೆ ಮಗುಗೆ ಅಲರ್ಜಿ ಎಲ್ಲ ಆಗಿತ್ತು ಹಂಗಾಗಿ ಅದು ಇಲ್ಲಿಗೆ ಬಂದಮೇಲೆ ಒಳ್ಳೆಯದಾಗಿದೆ ನಮಗೆ ಶೃಂಗೇರಿಯಿಂದ ಬಂದಿರೋದು ನಮಗೆ ಚರ್ಮ ವ್ಯಾಧಿ ಬಂದಾಗ ಇಲ್ಲೇ ದಿವಸದಲ್ಲಿ 100 ದಿವಸ ಇಲ್ಲೇ ಉಳ್ಕೊಂಡಿದ್ವಿ 100 ದಿನ 100 ದಿವಸ ಇಲ್ಲೇ ಉಳ್ಕೊಂಡಿದ್ವಿ 3 ತಿಂಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಚೆನ್ನಾಗಿದ್ದೀನಿ ದೇವರ ಅನುಗ್ರಹದಿಂದ ಸಂಪೂರ್ಣವಾಗಿ ಮನೆ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿ ಚೆನ್ನಾಗಿದ್ದೀವಿ ನಾವು ಅಂದರೆ ಸತ್ತೋಗಿ ಬದುಕಿದ್ದೆ ದೇಹದಲ್ಲಿ ಚರ್ಮನೇ ಇರಲಿಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ 3 ವರ್ಷ ಆಯಿತು ನನಗೆ ಅದು ಕ್ಲಿಯರ್ ಆಗಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ಬರ್ತಾ ಇದ್ದೀವಿ ನಡ್ಕೊಳ್ತೀವಿ ನನ್ನಂತ ಲಕ್ಷಾಂತರ ಜನ ಬರ್ತೀವಿ ಸ್ನೇಹಿತರೆ ಈ ಸಾಸಲು ಸೋಮೇಶ್ವರ ಹಾಗೂ ಶಂಭುಲಿಂಗೇಶ್ವರರ ಆಶೀರ್ವಾದದಿಂದ ರಾಜ್ಯದಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಬದುಕಿನ ಬವಣೆಗಳನ್ನು ನೀಗಿಸಿಕೊಂಡಿದ್ದಾರೆ ಇಲ್ಲಿರುವ ವಿಶೇಷವಾದ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವ ಮುಖಾಂತರ ಇಲ್ಲಿ ನೀಡುವ ಹುತ್ತದ ಮಣ್ಣನ್ನ ಮೈಗೆ ಲೇಪಿಸಿಕೊಳ್ಳುವ ಮುಖಾಂತರ ಶಾಶ್ವತ ಚರ್ಮ ರೋಗಗಳನ್ನ ದೂರು ಮಾಡಿಕೊಂಡಿದ್ದಾರೆ ಅದೇ ರೀತಿ ಒಳಿತು ಕಂಡವರಲ್ಲಿ ಒಬ್ಬರು ಅವರ ಸೇವೆಯನ್ನ ಬಿಂದಿಗೆ ದಾನ ಮಾಡುವ ಮೂಲಕ ಅರ್ಪಿಸುವ ರೀತಿ ನೋಡಿ 49 ವರ್ಷ 49 ವರ್ಷದಿಂದಲೂ ಕೂಡ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಇಲ್ಲಿ ಕರ್ಕೊಂಡು ಬಂದಿದ್ದರು ಆವಾಗಿಲ್ಲಿ ಒಂದು ಎತ್ತಿನ ಗಡಿಯಲ್ಲಿ ಬಂದು ನಾವಿಲ್ಲಿ ಸ್ನಾನ ಮಾಡೋದಾಗಲಿ ಈ ದೇವಸ್ಥಾನ ಭಾಳ ಪ್ರಸಿದ್ಧಿ ಅದಕ್ಕೋಸ್ಕರ ಹಿಂದಿನಿಂದಲೂ ಕೂಡ ಈ ದೇವಸ್ಥಾನಕ್ಕೆ ನಾವು ನಡ್ಕೋತಾ ಇದ್ದೀವಿ ಹಿಂದೆ ನಾನು ಒಂದು ಬಿಂದಿಗೆ ತಗೊಂಡು ಎತ್ತಿನ ಗಡಿಯಲ್ಲಿ ಬರ್ತಾಯಿದ್ದೆ ಅದಕ್ಕೋಸ್ಕರ ಈಗ ಭಕ್ತಾದಿಗಳ ಅನುಕೂಲ ಆಗಲಿ ಅಂತೇಳಿ ಪ್ರತಿ ವರ್ಷ ಒಂದು 120 ಬಿಂದಿಗೆನ ಇಲ್ಲಿ ತಂದು ಇಟ್ಟೋಗುವಂಥ ವ್ಯವಸ್ಥೆನ ಉಚಿತವಾಗಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ನಾನು ಯಾಕೆ ಚಿಕ್ಕ ಹುಡುಗನಿಂದ ನಾನು ಒಂದು ಬಿಂದಿಗೆ ತಂದು ಈ ಕೊಳದಿಂದ ನಾನು ಸ್ನಾನ ಮಾಡ್ತಾಯಿದ್ದೆ ಹಾಗಾಗಿ ಅದು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಪ್ರತಿ ವರ್ಷ 100 ಬಿಂದಿನ ತಂದು ಇಲ್ಲಿ ಹಾಕಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇವರಿರೋ ಜಾಗ ಸಾಸಲ ಗ್ರಾಮ ಸೋಮೇಶ್ವರ ಅಂತ ದೇವರಿರೋದು ನಾವು ಈ ಊರು ಹೆಣ್ಮಗಳು ಯಾವಾಗಲೂ ವರ್ಷ ವರ್ಷ ಪ್ರತಿ ವರ್ಷವೂ ತಪ್ಪದೇ ಈ ಊರಿಗೆ ಬರ್ತಾಯಿರ್ತೀವಿ ಮತ್ತು ಭಾಳ ಶಕ್ತಿ ಇದೆ ಈ ದೇವರಿಗೆ ಮತ್ತು ಮೈನಲ್ಲಿ ಏನಾದರೂ ನಾಗರು ಈ ಥರ ಆದರೆ ಬಲ್ಲಿ ಬಂದು ಇಲ್ಲಿ ಕಲ್ಯಾಣಿನಲ್ಲಿ ಸ್ನಾನ ಗಿನ ಮಾಡಿದರೆ ತುಂಬ ಚೆನ್ನಾಗಿ ಹುಷಾರಾಗುತ್ತೆ ಮತ್ತೆ ಬಹಳ ಜನ ಜಾತ್ರೆ ಟೈಮಲ್ಲಿ ಕಾರ್ತಿಕ ಸೋಮವಾರದಲ್ಲಿ ತುಂಬಾ ಜನ ಸೇರ್ತಾರೆ ನಿಜ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಅವರ ಕಷ್ಟಗಳನ್ನು ದೂರ ಮಾಡಿಕೊಂಡಿದ್ದಾರೆ ನಿಮ್ಮಲ್ಲೂ ಕೂಡ ನಾಗಸುತ್ತು ಚರ್ಮ ಸಮಸ್ಯೆ ಇದ್ದಲ್ಲಿ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಆ ದೇವರ ಕೃಪೆಗೆ ಪಾತ್ರರಾಗಲು ಒಂದು ಲೈಕ್ ಮಾಡಿ ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸೋ ಉದ್ದೇಶದಿಂದ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು